ಓಂ ಶಾಂತಿ. ಮೂರನೇ ತಾರೀಕು 16/9/20. ಮೀಠೆ ಬಚ್ಚೆ ಬಾಪ ಆಯಿ ಹೇ ಸಬಕೆ ದುಃಖ ಹರಕರ್ ಸುಖ ದೇನೆ ಇಸ್ಲೀ ತುಮ್ ದುಃಖ ಹರ್ತಾ ಕೆ ಬಚ್ಚೆ ಕಿಸಿ ಕೋ ಬಿ ದುಃಖ ಮತ ದೋ. ಮಧುರ ಮಕ್ಕಳೇ, ಬಾಬ ಬಂದಿರೋದು ಎಲ್ಲರ ದುಃಖವನ್ನು ದೂರ ಮಾಡಿ ಸುಖ ಕೊಡೋದಕ್ಕೋಸ್ಕರ. ದುಃಖ ಹರ್ತಾನ ಮಕ್ಕಳು ಎಂದ ಮೇಲೆ ಎಂದೂ ಯಾರಿಗೂ ದುಃಖವನ್ನು ಕೊಡಬೇಡಿ. ಊಂಚ ಪದ ಪಾನೆ ವಾಲೆ ಬಚ್ಚೋಂಕಿ ಮುಖ್ಯ ನಿಶಾನಿ ಕ್ಯಾ ಹೋಗಿ. ಶ್ರೇಷ್ಠ ಪದವಿಯನ್ನು ಪಡೆಯುವಂತಹ ಮಕ್ಕಳ ಮುಖ್ಯ ನಿಶಾನಿ ಏನಾಗಿದೆ? ಒಂದು ವೇಯ್ ಸದಾ ಶ್ರೀಮತ್ ಪರ್ ಚಲ್ತೆ ರಹೆಂಗೆ, ಕಬಿ ಹಟ ನಹಿ ಕರೆಂಗೆ. ಮೂರನೇದು ಅಪನೆ ಕೋ ಆಪಿ ರಾಜ ತಿಲಕ್ ದೇನೆ ಕೇಳಿಯೆ ಪಡಾಯಿ ಪಡ್ಕರ್ ಗ್ಯಾಲಪ್ ಕರೆಂಗೆ. ನಾಲ್ಕನೇದು ಅಪನೆ ಕೋ ಕಬಿ ಗಾಟಾ ನಹಿ ಡಾಲೆಂಗೆ. ಐದನೇದು ಸರ್ವಪ್ರತಿ ರೆಹಮ್ ದಿಲ್ ಅವ್ರ ಕಲ್ಯಾಣಕಾರಿ ಬನೆಂಗೆ, ಉನೇ ಸರ್ವಿಸ್ ಕಾ ಬಹುತ್ ಶೌಕ್ ರಹೇಗಾ. ಆರನೇದು ಕೊಯಿ ಬಿ ತುಚ್ಛ ಕಾಮ್ ನಹಿ ಕರೆಂಗೆ, ಲಡೆಂಗೆ ಜಗಡೆಂಗೆ ನಹಿ. ಬಾಬ ತಿಳಿಸ್ಕೊಡ್ತಿದ್ದಾರೆ, ಶ್ರೇಷ್ಠ ಪದವಿಯನ್ನು ಪಡೆಯುವಂಥ ಮಕ್ಕಳ ಮುಖ ನಿಶಾನೆಯಾಗಿದೆ ಸದಾ ಶ್ರೀಮತದ ಅನುಸಾರ ನಡೆಯುತ್ತಾರೆ ಎಂದು ಹಠ ಜಿದ್ದು ಮಾಡೋದಿಲ್ಲ. ತಮಗೆ ತಾವೇ ರಾಜ ತಿಲಕವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಪಡಾಯಿಯನ್ನು ಓದಿಬಿಟ್ಟು ಗ್ಯಾಲಪ್ ಮಾಡ್ತಾರೆ. ನೆಕ್ಸ್ಟ್ ಎಂದೂ ತಮಗೆ ಲಾಸ್ ಮಾಡಿಕೊಳ್ಳೋದಿಲ್ಲ ಅಥವಾ ಪ್ರಾಪ್ತಿಯನ್ನು ಕಳೆದುಕೊಳ್ಳೋದಿಲ್ಲ. ನೆಕ್ಸ್ಟು ಸರ್ವರ ಪ್ರತಿ ದಯಾಸ್ವರೂಪಿಗಳು ಕಲ್ಯಾಣಕಾರಿಯಾಗಿರ್ತಾರೆ. ಸರ್ವೀಸ್ ಮಾಡುವಂಥ ಆಸಕ್ತಿ ಇರ್ತದೆ. ಯಾವುದೇ ಪ್ರಕಾರದ ತುಚ್ಛ ಕೆಲಸ ಮಾಡೋದಿಲ್ಲ, ಜಗಳ ಮಾಡೋದಿಲ್ಲ. ಗೀತೆ ತೂನೇ ರಾತ್ ಗವಾಯಿ ಸೋಕೆ, ರಾತ್ರಿ ಎಲ್ಲ ನಿದ್ದೆ ಮಾಡಿ ಕಳೆದ್ರಿ. ಓಂ ಶಾಂತಿ. ರುಹಾನಿ ಬಚ್ಚೆ ರುಹಾನಿ ಬಾಪ್ಗೆ ಸಾಮ್ನೆ ಬೈಠೆ ಹೇ. ಅಬ್ ಇಸ್ ಭಾಷೆ ಕೋ ತೋ ತುಮ್ ಬಚ್ಚೆ ಹಿ ಸಮಜ್ತೆ ಹೋ ಔರ್ ಕೋಯಿ ನಯಾ ಸಮಜ್ ನಾ ಸಕೆ. ಹೇ ರುಹಾನಿ ಬಚ್ಚೆ ಐಸೆ ಕಭಿ ಕೋಯಿ ಕಹ ನಾ ಸಕೆ, ಕೇನೆ ಆಯಾಗಾ ಹಿ ನಹಿ. ಆತ್ಮಿಕ ಮಕ್ಕಳು, ಆತ್ಮಿಕ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಈ ಶಬ್ದ, ಈ ಭಾಷೆ ಇನ್ಯಾರಿಗೂ ಬರೋದಿಲ್ಲ. ಹೇ ರುಹಾನಿ ಬಚ್ಚೆ, ಇದನ್ನು ಬೇರೆ ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀವೀಗ ಆತ್ಮಿಕ ಮಕ್ಕಳು, ಆತ್ಮಿಕ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಬಾಬನನ್ನು ಯಥಾರ್ಥವಾಗಿ ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಎಲ್ಲರೂ ಬಾಯಿ ಬಾಯಿ ಅಂತ ಹೇಳ್ತಾರೆ, ಆದರೆ ನಾವೆಲ್ಲ ಆತ್ಮಗಳು ಅಂತೇಳಿ ಅವರಿಗೆ ಗೊತ್ತೇ ಇಲ್ಲ. ಬಾಬಾಯಂತೂ ಈಗ ಯಾರು ಒಬ್ಬರೇ ಭಗವಂತ ಯಥಾರ್ಥವಾಗಿ ಯಾರು ತಿಳ್ಕೊಳ್ಳೋದೇ ಇಲ್ಲ. ಜಬ್ ತಕ್ ಸಮ್ಮುಖ ಕಾಕ ಸಮಜೆ ನಹಿ ತಬ್ ತಕ್ ಸಮಜೆ ಬಿ ಕೈಸೆ. ಸ್ವಯಂ ಪರಮಾತ್ಮನೇ ಅವತರಣೆಯಾಗಿ ಕೆಳಗಿಳಿದು ಬಂದು ಬಾಬನೇ ತಮ್ಮ ಪರಿಚಯ ತಿಳಿಸ್ಕೊಟ್ಟಾಗ ತಿಳಿದುಕೊಳ್ತಾರೆ. ಇಲ್ಲಿ ಅಲ್ಲಿವರೆಗೂ ಯಾರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀವೇ ಬ್ರಾಹ್ಮಣ ಬ್ರಾಹ್ಮಣೆಯರಾಗಿದ್ದೀರಿ. ತುಮಾರ ಸರ್ನೇಮ್ ಹಿ ಹೇ ಬ್ರಹ್ಮ ವಂಶಿ ಬ್ರಹ್ಮ ಕುಮಾರ್ ಕುಮಾರಿಯ ಶೋಕಿತೋ ಸ ಆತ್ಮಯೇ ಹೇ. ಬಾಬೋರು ಹೇಳ್ತಾರೆ, ನಿಮ್ಮ ಸರ್ನೇಮೇ ಆಗಿದೆ ಬ್ರಹ್ಮ ವಂಶಿ ಬ್ರಹ್ಮ ಕುಮಾರ್ ಕುಮಾರಿಯರು. ಶಿವನಿಗೆ ನೀವೆಲ್ಲ ಸರ್ವ ಆತ್ಮಗಳು. ನೀವು ಶಿವಕುಮಾರ್ ಶಿವಕುಮಾರಿ ಅಂತ ಹೇಳೋದಿಲ್ಲ, ಇದು ರಾಂಗ್ ಅಕ್ಷರ ಆಗ್ತದೆ. ಕುಮಾರ್ ಹೋತೋ ಕುಮಾರಿ ಬಿ ಹೇ. ಶಿವಕಿ ಸಬ್ ಆತ್ಮಯೇ, ಶಿವತಂದೆಯ ಮಕ್ಕಳು ಎಲ್ಲ ಆತ್ಮಗಳಾಗಿದ್ದೀರಿ. ಆದರೆ ಈಗ ಜೀವಾತ್ಮ ಶರೀರ ಸಹಿತವಾಗಿ ನಾವಿದ್ದೀವಿ ಎಂದ ಮೇಲೆ ಬ್ರಹ್ಮ ವಂಶಿ ಬ್ರಹ್ಮ ಕುಮಾರ್ ಕುಮಾರಿಯರು. ಶಿವನಿಗೆ ಮಾತ್ರ ಸರ್ವ ಆತ್ಮಗಳ ತಂದೆ. ಕುಮಾರ್ ಕುಮಾರಿ ತಬ್ ಕಹ ಜಾತ ಜಬ್ ಮನುಷ್ಯಕ್ಕೆ ಬಚ್ಚೆ ಬಂತೆ ಹೇ. ಶಿವಕ್ಕೆ ಬಚ್ಚೆ ತೋ ನಿರಾಕಾರಿ ಆತ್ಮಯೇ ಹೈ ಹಿ. ಶಿವನ ಮಕ್ಕಳು ಎಂದರೆ ನಿರಾಕಾರಿ ಆತ್ಮಗಳು. ಮೂಲವತನದಲ್ಲಂತೂ ಎಲ್ಲ ಆತ್ಮಗಳಿರ್ತೀರಿ, ಅವರಿಗೆ ಸಾಲಿಗ್ರಾಮ ಅಂತ ಹೇಳಲಾಗ್ತದೆ. ಇಲ್ಲಿ ಸಾಕಾರದಲ್ಲಿ ಬಂದಾಗ ಕುಮಾರ ಕುಮಾರಿಯರು ದೇಹ ಸಹಿತವಾಗಿ ಇರ್ತೀರಿ. ವಾಸ್ತವಮೆ ತುಮ್ ಹೋ ಕುಮಾರ್ ಶಿವ ಬಾಬಾಕೆ ಬಚ್ಚೆ. ಬಾಬು ಅವರು ಹೇಳ್ತಾರೆ, ಅಭಿ ಇಸ್ ಸಮಯ ತುಮಕೋ ನಾಲೆಜ್ ಮಿಲಿ ಹೇ. ಎಲ್ಲ ಜ್ಞಾನವನ್ನು ಬಾಬಾ ಈಗ ತಿಳಿಸ್ಕೊಟ್ಟಿದ್ದಾರೆ. ಬಾಬಾ ಈಗ ನಮ್ಮನ್ನು ಪಾವನ ಮಾಡಿ ವಾಪಸ್ ಕರೆದುಕೊಂಡು ಹೋಗ್ತಾರೆ. ಆತ್ಮ ಜಿತ್ನಾ ಬಾಪ್ಕೋ ಯಾದ್ ಕರೆಗಿ ತೋ ಪವಿತ್ರ ಬಂಜಾಯಿಗಿ.
आत्मा ये ब्रह्मा मुकु से ये नॉलेज पड़ती है बाबन नावेष नेनपुमती अस्ट पवित्र आती ब्रह्मन मुखांत ज्ञानवन पड़ता बाबन नॉलेज क्लियर आगे यश बाबा नमें ओदस्ता कृष्ण ओद्ता ओद ಕೃಷ್ಣನ ಮುಖಾಂತರವೂ ಬಾಬ ಓದಿಸೋದಿಲ್ಲ. ಕೃಷ್ಣ ಎಂದು ಕೇವಲ ವೈಕುಂಠದ ರಾಜಕುಮಾರ. ಕೃಷ್ಣತೋ ಸ್ವರ್ಗ ಮೇ ಅಪನ ಮಾ ಬಾಪ್ ಕಾ ಬಚ್ಚಾ ಹೋಗಾ, ಸ್ವರ್ಗವಾಸಿ ಬಾಪ ಕಾ ಬಚ್ಚಾ ಹೋಗಾ, ವೋ ವೈಕುಂಠ ಕಾ ಪ್ರಿನ್ಸ್ ಹೇ ಉನ್ಕೋ ಭೀ ಕೋಯಿ ನಹೀ ಜಾನ್ತೆ. ಕೃಷ್ಣ ಜಯಂತಿಯಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಕೃಷ್ಣನನ್ನ ಉಯ್ಯಾಲೆಯಲ್ಲಿ ತೂಗ್ತಾರೆ, ಮಂದಿರಗಳಲ್ಲೂ ಕೃಷ್ಣನನ್ನ ಉಯ್ಯಾಲೆಯಲ್ಲಿ ತೂಗ್ತಾರೆ. ಮಾತಾಯೇ ಜಾಕರ್ ಗೋಲಕ್ ಮೇ ಪೈಸೆ ಡಾಲ್ತಿ ಹೇ ಪೂಜಾ ಕರ್ತಿ ಹೇ. ಆಜ್ಕಲ್ ಕ್ರೈಸ್ತ ಕೋ ಭೀ ಕೃಷ್ಣ ಮಿಸಲ್ ಬನಾತೆ ಹೇ. ಕೃಷ್ಣನಂತೆ ಈಗ ಜೀಸಸ್ ಕ್ರಿಸ್ತನನ್ನು ಉಯ್ಯಾಲೆಯಲ್ಲಿ ತೂಗ್ತಾ ಇದ್ದಾರೆ. ತಾಜಾದಿ ಪೇನಾ ಕರ್ಮ ಹಾಕಿ ಗೋಧುಮೆ ದೇತೆ ಹೇ ಜೈಸೆ ಕೃಷ್ಣ ಕೋ ದಿಕ್ಕಾತೆ ಹೇ. ಜೀಸಸ್ ಕ್ರಿಸ್ತನಿಗೂ ಸಹ ಕಿರೀಟವನ್ನು ಕೊಟ್ಟು ತಾಯಿಯ ಮಡಲಿನಲ್ಲಿ ಕೊಡ್ತಾರೆ. ಕೃಷ್ಣನನ್ನು ಯಾವ ರೀತಿ ಪೂಜೆ ಮಾಡ್ತಾರೆ ಆ ರೀತಿ ಮಾಡ್ತಾರೆ. ಅವ ಕೃಷ್ಣ ಕ್ರೈಸ್ಟ್ ರಾಶಿತೋ ಏಕಿ ಹೇ, ಓ ಲೋ ಕಾಪಿ ಕರ್ತೆ ಹೇ. ನೈತೋ ಕೃಷ್ಣಕ್ಕೆ ಜನಂ ಅವ ಕ್ರೈಸ್ತಕ್ಕೆ ಜನ್ಮ ಮೇ ಬಹುತ್ ಫರಕ್ ಹೇ. ಕ್ರೈಸ್ತ ಕಾ ಜನಂ ಕೊಯಿ ಛೋಟೆ ಬಚ್ಚೆಕ್ಕೆ ರೂಪ ಮೇ ನಹೀ ಹೋತಾ ಹೇ. ಕ್ರೈಸ್ತ ಕಿ ಆತ್ಮನೆ ತೋ ಕೊಯಿ ಮೇ ಜಾಕರ್ ಪ್ರವೇಶ್ ಕಿಯಾ ಹೇ, ವಿಷ ಸೇ ಪೈದಾ ಹೋ ನಾ ಸಕೆ. ಬಾಬೋ ಹೇಳ್ತದೆ ಕೃಷ್ಣನ ಜನ್ಮ ಕ್ರಿಸ್ತನ ಜನ್ಮ ಬಹಳ ವ್ಯತ್ಯಾಸ. ಕೃಷ್ಣನ ಜನ್ಮ ಚಿಕ್ಕ ಮಗುವಿನ ರೂಪದಲ್ಲಿ ಪೂಜೆ ಮಾಡಲಾಗ್ತದೆ, ಆದರೆ ಕ್ರಿಸ್ತನ ಜನ್ಮ ಚಿಕ್ಕ ಮಗುವಿನ ರೂಪದಲ್ಲಿ ತೋರಿಸೋದಿಲ್ಲ. ಕ್ರಿಸ್ತನ ಆತ್ಮ ಪವಿತ್ರ ಆತ್ಮ ವಿಷದಿಂದ ಜನ್ಮ ಪಡೆಯೋದಿಲ್ಲ, ಯಾವುದಾದರೂ ದೇಹದಲ್ಲಿ ಪರಕಾಯ ಪ್ರವೇಶ ಮಾಡ್ತದೆ. ಹಾಗೆ ಕ್ರೈಸ್ತಕೋ ಕಭಿ ಚೋಟಾ ಬಚ್ಚಾ ನಹಿ ದಿಕ್ಕಾತೈತೆ, ಕ್ರಾಸ್ ಪರ್ ದಿಕ್ಕಾತೈತೆ ಯೇ ಅಭಿ ದಿಕ್ಕಾತೆ ಹೇ. ಬಚ್ಚೆ ಜಾನ್ತೆ ಹೇ ಧರ್ಮಸ್ಥಾಪಕೋ ಕೊಯಿ ಐಸೆ ಮಾರ್ ನಾ ಸಕೆ, ತೋ ಕಿಸ್ಕೋ ಮಾರಾ ಜಿಸ್ಮೇ ಪ್ರವೇಶ್ ಕಿಯಾ ಉನ್ಕೋ ದುಃಖ ಮೇಲ. ಕ್ರಿಸ್ತನನ್ನ ಮೊದಲು ಚಿಕ್ಕ ಮಗುವಾಗಿ ತೋರಿಸ್ತಿದ್ದಿಲ್ಲ, ಕ್ರಾಸ್ ಮೇಲೆ ತೋರಿಸ್ಲಾಗ್ತಾ ಇತ್ತು. ಧರ್ಮಸ್ಥಾಪಕನನ್ನು ಯಾರೂ ಆ ರೀತಿ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ, ಆದರೆ ಯಾರ ದೇಹದಲ್ಲಿ ಪ್ರವೇಶ ಮಾಡಿದ್ದ ಆ ದೇಹಕ್ಕೆ ದುಃಖ ಸಿಕ್ತು. ಸತೋಪ್ರಧಾನ ಆತ್ಮಕ್ಕೋ ದುಃಖ ಕೈಸೆ ಮಿಲ್ಸತ್ತ, ಉಸ್ನೆ ಕ್ಯಾ ಕರಂ ಕಿಯೇ ಜೋ ಇತನೇ ದುಃಖ ಭೋಗೆ. ಕ್ರಿಸ್ತ ಸತೋಪ್ರಧಾನ ಆತ್ಮ ಯಾರಿಗೂ ದುಃಖ ಕೊಟ್ಟಿಲ್ಲ ಎಂದ ಮೇಲೆ ಅಂಥ ಪಾಪದ ಕರ್ಮನೂ ಮಾಡಿಲ್ಲ, ದುಃಖನೂ ಭೋಗಿಸೋದಿಲ್ಲ. ಆತ್ಮನೇ ಸತೋಪ್ರಧಾನ ಅವಸ್ಥೆಯಲ್ಲಿ ಬರ್ತದೆ, ಎಲ್ಲರ ಲೆಕ್ಕಾಚಾರ ಚುಕ್ತ ಆಗಬೇಕಾಗ್ತದೆ. ಈ ಸಮಯ ಬಾಪ್ ಸಬಕೋ ಪಾವನ್ ಬನಾತೆ ಹೇ. ಈ ಸಮಯದಲ್ಲಿ ಬಾಬಾ ಎಲ್ಲರನ್ನೂ ಪಾವನರನ್ನಾಗಿ ಮಾಡ್ತಾರೆ. ಪರಮಧಾಮದಿಂದ ಸತೋಪ್ರಧಾನ ಆತ್ಮ ಬಂದಾಗ ಇಮಿಡಿಯೇಟ್ ದುಃಖವೆಂತೂ ಭೋಗಿಸೋದಿಲ್ಲ, ಆತ್ಮನೇ ಭೋಗಿಸ್ತದೆ. ಆತ್ಮನೇ ಶರೀರದ ಮುಖಾಂತರ ದುಃಖಿ ಆಗ್ತದೆ. ಮುಜೆ ದರ್ದ ಹೇ ಏ ಕಿಸ್ನ ಕಹ, ಏ ಶರೀರ ಮೇ ಕೊಯ್ ರೇನೇ ವಾಲಾ ಹೇ. ನನಗೆ ಇವತ್ತು ನೋವಿದೆ ದುಃಖ ಇದೆ ಯಾರು ಹೇಳ್ತದೆ? ಈ ಶರೀರದಲ್ಲಿ ಇರುವಂಥ ಆತ್ಮನೇ ಹೇಳ್ತದೆ. ಓ ಕೇತೆ ಹೇ ಪರಮಾತ್ಮ ಅಂದರ್ ಹೇ ತೋ ಹೆಸೆ ತೋಡೆ ಹೀಗೆ ಹೆಂಗೆ ಅಂಕೋ ದುಃಖ ಹೇ. ನಮ್ಮೊಳಗಡೆನೆ ಪರಮಾತ್ಮ ಇದ್ದಿದ್ದೆ, ಆದರೆ ಪರಮಾತ್ಮ ಈ ರೀತಿ ಅಂತ ಹೇಳ್ತಿರ್ಲಿಲ್ಲ ನಮಗೆ ದುಃಖ ಇದೆ ಅಂತ. ಸರ್ವಮೇ ಪರಮಾತ್ಮ ವಿರಾಜಮಾನ್ ಹೇ ತೋ ಪರಮಾತ್ಮ ಕೈಸೆ ದುಃಖ ಭೋಗೇಗಾ, ಯಾ ಆತ್ಮ ಪುಕಾರ್ತಿ ಹೇ. ಹೇ ಪರಂಪಿತ ಪರಮಾತ್ಮ ಹಮಾರೇ ದುಃಖ ಹರೋ, ಪಾರಲೌಕಿಕ ಬಾಪ್ ಕೋ ಹಿ ಆತ್ಮ ಪುಕಾರ್ತಿ ಹೇ. ಆತ್ಮನೇ ಕೂಗೋದು, ಹೇ ಪರಂಪಿತ ಪರಮಾತ್ಮ ನಮ್ಮ ದುಃಖವನ್ನು ದೂರ ಮಾಡು. ಪಾರಲೌಕಿಕ ತಂದೆಯನ್ನು ಆತ್ಮ ಕೂಗ್ತದೆ. ಅಭಿ ತುಮ್ ಜಾನ್ತೆ ಹೋ ಬಾಪ್ ಆಯಾ ಹುವಾ ಹೇ, ದುಃಖ ಹರನೆ ಕಿ ಯುಕ್ತಿ ಬತಾ ರಹೇ ಹೇ. ಬಾಬಾ ಈಗ ಬಂದಿದ್ದಾರೆ, ದುಃಖವನ್ನು ದೂರ ಮಾಡುವಂಥ ಯುಕ್ತಿಯನ್ನು ಕಲಿಸ್ಕೊಡ್ತಾ ಇದ್ದಾರೆ. ಆತ್ಮ ಶರೀರಕ್ಕೆ ಸಾಥಿ, ಎವರ್ ಹೆಲ್ದಿ ವೆಲ್ದಿ ಬಂತಿ ಹೇ. ಆತ್ಮನೇ ಶರೀರದ ಜೊತೆಯಲ್ಲಿ ಹೆಲ್ದಿ ವೆಲ್ದಿ ಆಗ್ತದೆ. ಮೂಲವ ತನ್ಮೇತೋ ಹೆಲ್ದಿ ವೆಲ್ದಿ ಅಂತ ಹೇಳೋದೇ ಇಲ್ಲ, ಅಲ್ಲಿ ಶರೀರನೇ ಇಲ್ಲ. ಅಲ್ಲಿ ಮೂಲವತನದಲ್ಲಿ ಯಾವುದೇ ಸೃಷ್ಟಿನೂ ಇಲ್ಲ.
वहाँ कोई सृष्टि थोड़े ही है, वहाँ तो है ही शांति। शांति स्वधर्म में टिके हुए है। ಪರಮಧಾಮದಲ್ಲೆಂತೂ ಸದಾ ಶಾಂತಿಯ ಸ್ವಧರ್ಮದಲ್ಲಿ ಆತ್ಮ ಸ್ಥಿತ ಆಗಿರ್ತದೆ. ಅಭಿ ಬಾಪ ಆಯೇಹೇ ಸಬಕೆ ದುಃಖ ಹರಕ ಸುಖ ದೇನೆ. ತೋ ಬಚ್ಚೋ ಕೋ ಭೀ ಕೇತೆ ಹೇ ತುಮ್ ಮೇರೆ ಬನೆ ಹೋ ಕಿಸ್ಕೋ ದುಃಖ ನಹಿ ದೇನಾ. ಬಾಪ ಬಂದಿರೋದೇ ಎಲ್ಲರ ದುಃಖವನ್ನು ದೂರ ಮಾಡಿ ಸುಖ ಕೊಡೋದಕ್ಕೆ. ಮಕ್ಕಳಿಗೆ ಬಾಪ ತಿಳಿಸ್ಕೊಡ್ತಿದ್ದಾರೆ, ಈಗ ನೀವು ನನ್ನವರಾಗಿದ್ದೀರಿ ಎಂದ ಮೇಲೆ ಯಾರಿಗೂ ದುಃಖವನ್ನು ಕೊಡಬೇಡಿ ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಯ ಲಡಾಯಿ ಕಾ ಮೈದಾನ್ ಹೇ ಪರಂತು ಗುಪ್ತ ವಾ ಹೇ ಪ್ರತ್ಯಕ್ಷ. ಸಂಗಮಯುಗನು ಒಂದು ಯುದ್ಧದ ಮೈದಾನ, ಆದರೆ ಗುಪ್ತ ಯುದ್ಧ. ಕಲಿಯುಗದಲ್ಲಿ ನಡೆಯುವ ಯುದ್ಧ ಪ್ರತ್ಯಕ್ಷ ಯುದ್ಧ. ಗಾಯನ ಮಾಡಲಾಗ್ತದೆ, ಯುದ್ಧದ ಮೈದಾನದಲ್ಲಿ ಸತ್ತವರಿಗೆ ಸ್ವರ್ಗ ಸಿಗ್ತದೆ, ಅದರ ಅರ್ಥವನ್ನು ಈಗ ತಿಳ್ಕೊಬೇಕು. ಇಸ್ ಲಡಾಯಿ ಕಾ ಮಹತ್ವ ದೇಖೋ ಕಿತನಾ ಹೇ. ಸಂಗಮ ಯುಗದ ಯುದ್ಧದ ಮೈದಾನದಲ್ಲಿ ಸತ್ತವರಿಗೆ ವೀರ ಸ್ವರ್ಗ. ಈ ಲಡಾಯಿಯ ಮಹತ್ವ ಅರಿತುಕೊಳ್ಳಿ. ಬಚ್ಚಿ ಜಾನ್ತೆ ಹೇ ಇಸ್ ಲಡಾಯಿ ಮೇ ಮರ್ನೇಸೆ ಕೊಯಿ ಸ್ವರ್ಗಮೇ ಜಾನಾ ಸಖೆ. ಈ ಲೌಕಿಕ ಕಲಿಯುಗದ ಯುದ್ಧದಲ್ಲಿ ಸತ್ತವರು ಯಾರೂ ಸ್ವರ್ಗಕ್ಕೆ ಹೋಗೋದಿಲ್ಲ. ಪರಂತು ಗೀತಾಮೇ ಭಗವಾನ್ ವಾಚೆ ಉನ್ಕೋ ಮಾನೆಂಗೆ ತೋ ಸಯಿನಾ. ಭಗವಾನೇ ಕಿಸ್ಕೋ ಕಹಾ ಉಸ್ ಲಡಾಯಿ ವಾಲೋ ಕೋ ಕಹಾ ಯಾ ತುಮಕೋ ಕಹಾ ದೋನೋ ಕೋ ಕಹಾ ಉನೋ ಕೋ ಭೀ ಸಮಜಾಯಾ ಜಾತಾ ಹೇ. ಅಪನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ ಯಾ ಸರ್ವಿಸ್ ಭೀ ಕರ್ನಿ ಹೇ. ಸತ್ತವರು ವೀರ ಸ್ವರ್ಗ, ಆ ಲೌಕಿಕದವರಿಗೋ ನಿಮಗೋ ಇಬ್ಬರಿಗೂ ಹೇಳಾಗ್ತದೆ. ಬಾಬಾ ಈಗ ತಿಳಿಸ್ಕೊಡ್ತಿದ್ದಾರೆ, ಆತ್ಮ ಅಂತ ತಿಳಿದುಕೊಂಡು ಬಾಬನನ್ನು ನೆನಪು ಮಾಡಿ. ಸರ್ವಿಸ್ ಭೀ ಕರ್ನಿ ಹೇ, ಸರ್ವಿಸನ್ನು ಮಾಡಬೇಕು. ಅವ ತುಮ್ ಸ್ವರ್ಗಮೇ ಅಗರ್ ಜಾನಾ ಚಾತೆ ಓ ತೋ ಪುರುಷಾರ್ಥ ಕರೋ. ಲಡಾಯಿ ಮೇ ತೋ ಸಬು ಧರ್ಮ ವಾಲೆ ಭಿ ಹೇ ಸಿಖ ಭಿ ಹೇ ಓ ತೋ ಸಿಖ ಧರ್ಮ ಮೇ ಹೀ ಜಾಯೇಂಗೆ. ಸ್ವರ್ಗ ಮೇ ತೋ ತಬ್ ಆ ಸಕೆಂಗೆ ಜಬ್ ತುಮ್ ಬ್ರಾಹ್ಮಣೋ ಮೇ ತುಮ್ ಬ್ರಾಹ್ಮಣೋ ಸೇ ಆಕರ್ ಜ್ಞಾನ ಲೇ. ಭಾವ ತಿಳಿಸ್ಕೊಡ್ತಿದ್ದರೆ ಈ ಸಾಕಾರ ಯುದ್ಧದಲ್ಲಿ ಎಲ್ಲ ಧರ್ಮದವರು ಇರ್ತಾರೆ, ಸಿಖ್ ಧರ್ಮದವರು ಇರ್ತಾರೆ. ಆದರೆ ಸತ್ತವರು ಸ್ವರ್ಗಕ್ಕೇನು ಹೋಗೋದಿಲ್ಲ. ಬ್ರಾಹ್ಮಣರಾಗಿ ಬಂದು ಜ್ಞಾನ ತೆಗೆದುಕೊಂಡ್ರೆ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ. ಇನ್ನು ಸಿಖ್ ಧರ್ಮದವರು ಯುದ್ಧದಲ್ಲಿ ಶರೀರ ಬಿಟ್ಟರೆ ಸಿಖ್ ಧರ್ಮದಲ್ಲೇ ಹೋಗಿ ಮತ್ತೆ ಅಲ್ಲೇ ಸೇರ್ತಾರೆ. ಜೈಸೆ ಬಾಬಾಕ್ಕೆ ಪಾಸ್ ಆತೇತೆ ತೋ ಬಾಬಾ ಸಮಜಾತೇತೆ ತುಮ್ ಲಡಾಯಿ ಕರ್ತೆ ಶಿವ ಬಾಬಾಕ್ಕೆ ಯಾದ್ಮೇ ರಹೆಂಗೆ ತೋ ಸ್ವರ್ಗಮೇ ಆ ಸಕೆಂಗೆ ಬಾಕಿ ಐಸೆ ನೈಕಿ ಸ್ವರ್ಗಮೇ ರಾಜಾ ಬನೆಂಗೆ ನೈ. ಜಾಸ್ತಿ ಉನೋಕೋ ಸಮಜಾ ಭೀ ನಹಿ ಸಕ್ತೆ ಹೋ ಉನ್ಕೋ ಥೋಡಾ ಹೀ ಜ್ಞಾನ ಸಮಜಾಯಾ ಜಾತಾ ಹೇ. ಲಡಾಯಿ ಮೇ ಅಪನೆ ಇಷ್ಟ ದೇವತಾ ಕೋ ಯಾದ ಜರೂರ್ ರಕ್ತೆ ಹೇ. ಸಿಖ್ ಹೋಗಾ ತೋ ಗುರು ಗೋವಿಂದ ಕಿ ಜೈ ಕಹೆಂಗೆ. ಐಸೆ ಕೊಯಿ ನಹಿ ಜೋ ಅಪನೆ ಕೋ ಆತ್ಮ ಸಮಜ್ ಪರಮಾತ್ಮ ಕೋ ಯಾದ ಕರೆ. ಭಾವ ತಿಳಿಸ್ಕೊಡ್ತಿದ್ದಾರೆ ಸತ್ತವ್ರಿಗೆ ವೀರ ಸ್ವರ್ಗ. ಅದೇ ಶರೀರ ಬಾಬನನ್ನು ನೆನಪು ಮಾಡ್ತಾ ಶರೀರ ಬಿಟ್ಟರೆ ಸ್ವರ್ಗದಲ್ಲಿಂತೂ ಬರ್ತೀವಿ, ಆದರೆ ರಾಜ ಪದವಿ ಸಿಗೋದಿಲ್ಲ. ಸ್ವಲ್ಪ ಜ್ಞಾನ ತಿಳ್ಕೊಳ್ತಾರೆ. ಲಡಾಯಿ ಮೇ ಅಪನೆ ಇಷ್ಟ ದೇವತ ಕೋ ಯಾ ಜರೂರ್ ರಕ್ತೆ ಹೇ. ಯುದ್ಧ ಮಾಡಬೇಕಾದಾಗ ತಮ್ಮ ಇಷ್ಟ ದೇವತೆಯನ್ನು ನೆನಪು ಮಾಡ್ತಾರೆ. ಸಿಖ್ ಧರ್ಮದವರು ಗೋರು ಗೋವಿಂದ ಜೈ ಅಂತ ಹೇಳ್ತಾರೆ. ಐಸಾ ಕೊಯ್ಯ ನೈ ಜೋ ಅಪ್ನೇ ಕೋ ಆತ್ಮ ಸಮಜ್ ಪರಮಾತ್ಮ ಕೋ ಯಾದ ಕರೆ. ಆದರೆ ಯಾರಿಗೂ ಗೊತ್ತಿಲ್ಲ, ನಾವು ಆತ್ಮ ಅಂತ ತಿಳಿದುಕೊಂಡು ಪರಮಾತ್ಮನನ್ನು ನೆನಪು ಮಾಡಬೇಕು ಅಂತ. ಬಾಕಿ ಹಾ ಜೋ ಬಾಪ್ ಕಾ ಪರಿಚಯ ಲೇಂಗೆ ತೋ ಸ್ವರ್ಗಮೇ ಆ ಜಾಯಂಗೆ. ಯಾರು ಬಾಬನ ಪರಿಚಯ ತಿಳ್ಕೊಳ್ತಾರೆ ಅವರು ಸ್ವರ್ಗಕ್ಕೆಂತೂ ಬರ್ತಾರೆ. ಸಬಕಾ ಬಾಪತೋ ಏಕಿ ಹೇ ಪತಿತ್ ಪಾವನ್ ವಾ ಪತಿತೋಂಕೋ ಕೇತೆ ಹೇ ಮುಜೆ ಯಾದ ಕರ್ನೆ ಸೇ ತುಮಾರೇ ಪಾಪ ಕಟ ಜಾಯಂಗೆ. ಬಾಬ ಪತಿತ ಪಾವನ, ಬಾಬನನ್ನು ನೆನಪು ಮಾಡಿದೆ ಪಾಪ ಭಸ್ಮ ಆಗ್ತದೆ. ಆ ಮೈ ಜೋ ಸುಖಧಾಮ ಸ್ಥಾಪನ ಕರ್ತಾ ಹೂ ಉಸ್ಮೆ ತುಮ ಆ ಜಾಯಂಗೆ. ಸುಖಧಾಮ ನಾನು ಸ್ಥಾಪನೆ ಮಾಡ್ತೀನಿ, ಆಗ ನೀವು ಅದ್ರಲ್ಲಿ ಬಂದ್ಬರ್ತೀರಿ. ಲಡಾಯಿ ಮೇ ಭೀ ಶಿವ ಬಾಬಾ ಕೋ ಯಾದ ಕರೆಂಗೆ ತೋ ಸ್ವರ್ಗಮೇ ಆ ಜಾಯಂಗೆ. ಉಸ್ ಯುದ್ಧಕ್ಕೆ ಮೈದಾನ್ ಕಿ ಬಾತ್ ಅವ್ರ ಹೇ ಯಹಾ ಅವ್ರ ಹೇ. ಆ ಯುದ್ಧದ ಮಾತೆಂತೂ ಬಾಬಾ ಹೇಳ್ತಾ ಇಲ್ಲ. ಇಲ್ಲಿ ಮಾಯೆ ಜೊತೆ ಯುದ್ಧ ಮಾಡ್ತಾ ಬಾಬನ ನೆನಪಿನಲ್ಲಿ ಇದ್ದಾಗ ಸ್ವರ್ಗಕ್ಕೆಂತೂ ಬಂದ್ಬಿಡ್ತೀರಿ. ಬಾಬೋ ತಿಳಿಸ್ಕೊಡ್ತಿದ್ದರೆ ಜ್ಞಾನದ ವಿನಾಶ ಎಂತೂ ಆಗೋದಿಲ್ಲ.
ಶುಭಾವನ ಮಕ್ಕಳು ನೀವೆಲ್ಲ ಆಗಿದ್ದೀರಿ. ಈಗ ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಮಾಮೇ ಕಮ್ ಯಾದ್ ಕರ್ನೆ ಸೇ ತುಮ್ ಮೇರೇ ಪಾಸ್ ಆಜಾ ಹಿಂಗೆ ಮುಕ್ತಿಧಾಮ್. ಬಾಬನನ್ನು ನೆನಪು ಮಾಡ್ತಾ ಮಾಡ್ತಾ ಬಾಬನ ಹತ್ತ ಬಂದ್ಬಿಡಿ ಮುಕ್ತಿಧಾಮಕ್ಕೆ. ಫಿರ್ ಜೋ ಜ್ಞಾನ ಸಿಖಾಯಾ ಜಾತಾ ಹೇ ಓ ಪಡೆಂಗೆ ತೋ ಸ್ವರ್ಗಕ್ಕೆ ರಾಜಾಯಿ ಮಿಲೇಗಿ. ಬಾಬನನ್ನು ನೆನಪು ಮಾಡಿ ಮಾಮೇ ಕಮ್ ಯಾದ್ ಕರೋ, ಆಗ ಮುಕ್ತಿಧಾಮಕ್ಕೆ ಎಲ್ಲರೂ ಬಂದ್ಬಿಡ್ತೀರಿ. ಬಾಬ ಕಲಿಸಿಕೊಟ್ಟಂಥ ಜ್ಞಾನ ಯಾರು ಕಲಿತೀರಿ ಓದ್ತೀರಿ, ಅದು ಸ್ವರ್ಗದ ರಾಜಾಯಿ ಪಡೆದುಕೊಳ್ತೀರಿ. ಎಷ್ಟು ಸಹಜ, ಸ್ವರ್ಗಮೇ ಜಾನೇ ಕಾ ರಾಸ್ತಾ ಸೆಕೆಂಡಮೇ ಮಿಲ್ ಜಾತಾ ಹೇ. ಮಾಮೇ ಕಮ್ ಯಾದ್ ಕರೋ, ಆಗ ಮುಕ್ತಿಧಾಮಕ್ಕೆ ಬರ್ತೀರಿ. ಬಾಬನ ಜ್ಞಾನ ಕಲಿತ್ಕೊಂಡು ಓದಿ, ಆಗ ಸ್ವರ್ಗದ ಪದವಿ ಸಿಕ್ಬಿಡ್ತದೆ. ಎಷ್ಟು ಸಹಜ ಮಾರ್ಗ, ಒಂದು ಸೆಕೆಂಡ್ನಲ್ಲಿ ಸ್ವರ್ಗದ ಮಾರ್ಗ ಸಿಕ್ಬಿಡ್ತು. ಹಮ್ ಆತ್ಮ ಬಾಪ್ಕೋ ಯಾದ್ ಕರ್ತಿ ಹೇ, ಲಡಾಯಿಗೆ ಮೈದಾನ ಮೇ ತೋ ಖುಷಿ ಸೆ ಜಾನಾ ಹೇ. ಮತ್ತು ಕರ್ಮನೂ ಮಾಡಬೇಕು, ದೇಶದ ಬಚಾವ್ ಮಾಡೋದಕ್ಕೆ ಎಲ್ಲರೂ ಎಲ್ಲವನ್ನೂ ಮಾಡ್ತಾರೆ. ಮಹಾತೋ ಹೇಹಿ ಏಕ ಧರಂ ಮತಭೇದಕ್ಕೆ ಕೊಯ್ ಬಾತ್ ನಹಿ. ಆದರೆ ಸತ್ಯುಗದಲ್ಲಿ ಯಾವುದೇ ಯುದ್ಧ ಇಲ್ಲ, ಮತಭೇದ ಇಲ್ಲ. ಇಲ್ಲೆಂತೂ ಮತಭೇದ, ಪಾನಿ ಪರ್ ಜಮೀನ್ ಪರ್ ಜಗಳ. ಪಾನಿ ಬಂದ್ ಕರ್ದೆ ತೇಹೇ ತೋ ಮತ್ತ ಪತ್ತರ್ ಮಾರನೆ ಲಕ್ ಪಡ್ತೇ ಹೇ. ಏಕ್ ದೋಕೋ ಆನಾ ನಹಿ ದೇತೆ ತೋ ಜಗಳ ಹೋತಾ ಹೇ. ನೀರನ್ನು ಬಂದ್ ಮಾಡಿದಾಗ ಕಲ್ಲೊಡಿತಾರೆ, ಅಥವಾ ದವಸ ಧಾನ್ಯನೂ ಕೊಡೋದಿಲ್ಲ. ಇಲ್ಲಿ ಅನೇಕ ಪ್ರಕಾರದ ಯುದ್ಧಗಳು. ತುಮ್ ಬಚ್ಚೆ ಜಾನ್ತೆ ಹೂ ಹಮ್ ಅಪನ ಸ್ವರಾಜ್ಯ ಸ್ಥಾಪನ್ ಕರ್ ರಹೇ ಹೇ. ಪಡಾಯಿ ಸೇ ರಾಜ್ಯ ಪಾತೆ ಹೇ, ನಯಿ ದುನಿಯಾ ಜರೂರ್ ಸ್ಥಾಪನ್ ಹೋನಿ ಹೇ. ನೂಂದ್ ಹೈ ತೋ ಕಿತನಿ ಖುಷಿ ಹೋನಿ ಚಾಹಿಯೆ. ಕೊಯಿ ಬಿ ಚೀಜ್ ಮೇ ಲಡ್ನೆ ಜಗಡ್ನೆ ಕಿ ಕೊಯಿ ಬಾತ್ ನಹಿ. ರೇನಾ ಬಿ ಬಹು ಸಾಧಾರಣ ಹೇ. ಬಾಬಾ ನೇ ಸಮಜಾಯಾ ಹೇ ತುಮ್ ಸಸುರ್ ಘರ್ ಜಾತೆ ಹೋ, ಇಸ್ಲೀ ಅಬ ವನವಾಹ ಮೇ ಹೋ. ಸಭಿ ಆತ್ಮಾಯೇ ಜಾಯೇಗಿ, ಶರೀರ್ ತೋಡೆ ಹಿ ಜಾಯೆಂಗೆ. ಶರೀರ್ ಕಾ ಅಭಿಮಾನ್ ಬಿ ಛೋಡ್ ದೇನಾ ಹೇ. ಈಗ ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಮಕ್ಕಳಿಗೆ ಗೊತ್ತಿದೆ ನಮ್ಮ ಸ್ವರಾಜ್ಯ ಸ್ಥಾಪನೆ ಆಗ್ತಾ ಇದೆ. ಈ ಶಿಕ್ಷಣದಿಂದಲೇ ರಾಜ್ಯವನ್ನು ಪಡೆದುಕೊಳ್ತೇವೆ. ಹೊಸ ಪ್ರಪಂಚ ಸ್ಥಾಪನೆ ಆಗ್ತದೆ. ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ ಅಂದಮೇಲೆ ಅಪಾರವಾದ ಖುಷಿ ಇರಬೇಕು. ಇಲ್ಲಿ ಯುದ್ಧ ಮಾಡುವಂಥ ಅವಶ್ಯಕತೆ ಇಲ್ಲ. ಸಂಗಮ ಯುಗದಲ್ಲಿ ಬಹಳ ಸಿಂಪಲ್ಲಾಗಿ ಜೀವನ ನಡೆಸಿ, ನೀವೀಗ ಅತ್ತೆ ಮನೆಗೆ ಹೋಗ್ತೀರಿ ಅಂದಮೇಲೆ ಈ ಸಂಗಮ ಯುಗದಲ್ಲಿ ವನವಾಸದಲ್ಲಿ ಇದ್ದೀರಿ. ಆತ್ಮಗಳು ಮಾತ್ರ ಸ್ವರ್ಗಕ್ಕೆ ಹೋಗ್ತದೆ, ಶರೀರ ಎಂತೂ ಹೋಗೋದಿಲ್ಲ. ಶರೀರದ ಅಭಿಮಾನವನ್ನು ಬಿಟ್ಬಿಡಿ, ನಾವು ಆತ್ಮ ಆಗಿದ್ದೇವೆ. 84 ಜನ್ಮ ಈಗ ಪೂರ್ಣ ಮುಗಿಯಿತು. ಯಾರು ಭಾರತವಾಸಿಗಳಿದ್ದಾರೆ ಅವ್ರಿಗೆ ತಿಳಿಸ್ಕೊಡಿ, ಭಾರತ ಸ್ವರ್ಗ ಇತ್ತು, ಈಗೆಂತೂ ಕಲಿಯುಗ ಇದೆ. ಕಲಿಯುಗದಲ್ಲೆಂತೂ ಅನೇಕ ಧರ್ಮಗಳಿದ್ದಾವೆ, ಸತ್ಯುಗದಲ್ಲಿ ಮಾತ್ರ ಒಂದೇ ಒಂದು ಧರ್ಮ. ಭಾರತ ಈಗ ಪುನಃ ಸ್ವರ್ಗ ಆಗ್ತದೆ. ಮತ್ತೆ ಎಲ್ಲರಿಗೂ ಈ ತಿಳುವಳಿಕೆ ಇದೆ, ಭಗವಂತ ಎಂತೂ ಬಂದೇ ಬರ್ತಾನೆ. ಹಾಗೆ ಚಲ್ ಭವಿಷ್ಯವಾಣಿ ಬಿ ಕರ್ತೇವೆ ಹೆಂಗೆ, ವಾಯುಮಂಡಲ್ ದೇಕೆಂಗೇನಾ, ಭಗವಂತ ಬಂದಿದ್ದಾನೆ ಬರ್ತಾನೆ. ಭವಿಷ್ಯವಾಣಿಯನ್ನು ತಿಳಿಸ್ಕೊಡ್ಲಾಗ್ತದೆ. ವಾಯುಮಂಡಲ ನೋಡ್ತಾ ಇದ್ದೀರಿ ತಾನೆ. ಬಾಬುವರೆಂತೂ ಸರ್ವರಿಗೂ ತಂದೆ, ಸಬಕಾ ಹಕ್ಕ ಹೇ. ಬಾಪ್ ಕೇತೆ ಹೇ ಮೈ ಆಯಾ ಹೂ ಸಬ್ಕೋ ಕೇತಾ ಹೂ, ಮಾಮೇ ಕಮ್ ಯಾದ್ ಕರೋ ತೋ ತುಮಾರೇ ವಿಕರ್ ವಿನಾಶ್ ಹೋಂಗೆ. ಬಾಬು ತಿಳಿಸ್ಕೊಡ್ತಿದ್ದಾರೆ, ನಾನು ಬಂದಿದ್ದೀನಿ, ಎಲ್ಲರೂ ನನ್ನನ್ನೇ ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗ್ತದೆ. ಅವಿತೋ ಮನುಷ್ಯ ಸಂಸ್ಥೆ ಹೇ ಕಬೀ ಬಿ ಲಡಾಯಿ ಹೋ ಸಕ್ತಿ ಹೇ, ಯಾತೋ ಕಲ್ ಬಿ ಹೋ ಸಕ್ತಿ ಹೇ. ಲಡಾಯಿ ಜೋರ್ ಬರ್ನೆ ಮೇ ದೇರಿ ತೋಡೆ ಹಿ ಲಗ್ತಿ ಹೇ. ಪರಂತು ತುಮ್ ಬಚ್ಚೆ ಸಮಸ್ತೆ ಹೋ ಅಭಿ ಹಮಾರಿ ರಾಜಧಾನಿ ಸ್ಥಾಪನ್ ಹುಯಿ ನಹಿ ಹೇ, ತೋ ವಿನಾಶ್ ಕೈಸೆ ಹೋ ಸಕ್ತೆ ಹೇ. ಅರ್ಜುನ್ ಬಾಪ್ ಕಾ ಪೈಗಾಮಿ ಚಾರೋ ತರಫ್ ಕಹಾ ದಿಯಾ ಹೇ. ಪತಿತ್ ಪಾವನ್ ಬಾಪ್ ಕೇತೆ ಹೇ ಮುಜೆ ಯಾದ್ ಕರೋ ತೋ ವಿಕರ್ ವಿನಾಶ್ ಹೋಂಗೆ. ಮನುಷ್ಯರಿಗೆ ಗೊತ್ತಿದೆ ನಾಳೆನೇ ಬೇಕಾದ್ರೂ ಯುದ್ಧ ಶುರುವಾಗ್ಬೋದು ಅಂತ. ಆದರೆ ಬಾಬನ್ ಮಕ್ಕಳೇನು ಹೇಳ್ತದೆ, ನಮ್ಮ ರಾಜಧಾನಿ ಇನ್ನೂ ಸ್ಥಾಪನೆ ಆಗಿಲ್ಲ, ವಿನಾಶ ಹೇಗೆ ಆಗ್ತದೆ? ಬಾಬನ ಸಂದೇಶ ಇನ್ನೂ 4 ಕಡೆ ತಲುಪಬೇಕು. ಪತಿತ ಪಾವನ ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನನ್ನನ್ನೇ ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗ್ತದೆ. ಯ ಪೈಗಾಮ್ ಸಬಕೆ ಕಾನೋ ಪರ್ ಜಾನಾ ಚಾಹಿಯೇ, ಬಲ್ ಲಡಾಯಿ ಲಗೆ ಬಾಂಬ್ಸ್ ಬಿ ಲಗ್ ಜಾಯ್, ಪರಂತು ತುಮಕೋ ನಿಶ್ಚಯ ಹೇ ಕಿ ಹಮಾರಿ ರಾಜಧಾನಿ ಜರೂರ್ ಸ್ಥಾಪನ್ ಹೋನಿ ಹೇ.
तब तक विनाश हो नहीं सकता। विश्व में शांति कहते हैं ना, विश्व में वार होगी तो विश्व को खत्म कर देंगे, युद्ध बेकारागली, बॉम्ब्स आगली। ಆದರೆ ನಮ್ಮ ರಾಜಧಾನಿ ಅವಶ್ಯವಾಗಿ ಸ್ಥಾಪನೆ ಆಗಲೇಬೇಕು, ಅಲ್ಲಿವರೆಗೂ ವಿನಾಶ ಆಗುವುದಿಲ್ಲ. ವಿಶ್ವದಲ್ಲಿ ಶಾಂತಿ ಬೇಕು ಅಂತ ಹೇಳ್ತಾರೆ, ವಿಶ್ವ ಮೇ ವಾರ್ ಹೋಗಿತೋ ವಿಶ್ವಕ್ಕೋ ಕತಂ ಕರ್ದೇಂಗೆ. ಒಂದು ವೇಳೆ ವಿಶ್ವದಲ್ಲಿ ಯುದ್ಧ ಆಯಿತು ಅಂತಂದರೆ ವಿಶ್ವನೇ ಕತಂ ಆಗ್ಬಿಡ್ತದೆ. ಯ ಹೇ ವಿಶ್ವವಿದ್ಯಾಲಯ ಸಾರೇ ವಿಶ್ವಕ್ಕೋ ತುಮ್ ನಾಲೆಜ್ ದೇತೆ ಹೋ. ಇದು ವಿಶ್ವವಿದ್ಯಾಲಯ ಆಗಿದೆ, ಇಡೀ ವಿಶ್ವಕ್ಕೇ ನೀವು ಜ್ಞಾನ ಕೊಡ್ತೀರಿ. एक ही बाप आकर सारे विश्व को पलटाते परिवर्तन करते हैं. इडी विश्व के बाबा ही ज्ञान कोड़ता इदारे, ಒಬ್ಬ ತಂದೆ ಬಂದು ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡ್ತದೆ. ಓ ಲೋಕ ತೋ ಕಲ್ಪ ಕಿ ಆಯು ಹಿ ಲಾಖೋ ವರ್ಷ ಕಹ ದೇತೆ ಹೇ. ತುಮ್ ಜಾನ್ತೆ ಹೋ ಇನ್ಕಿ ಆಯು ಪೂರೆ 5000 ವರ್ಷ ಹೇ, 5000 ವರ್ಷದ ಕಲ್ಪ ಆಗಿದೆ. कहते हैं क्राइस्ट से 3000 वर्ष पहले हेवन था. इस्लामी बौद्ध आदि सबका हिसाब किताब निकालते हैं. बाबू रेड़े क्रिस्तन गिंत 3000 वर्ष मदद स्वर्ग इतो. इस्लामी बौद्ध एला धर्मदर लेकाचार तगीत उनसे पहले दूसरा कोई का नाम है नहीं. ಕ್ರೈಸ್ತನಿಗಿಂತ 3000 ವರ್ಷದ ಮೊದಲು ಸ್ವರ್ಗ ಇತ್ತು ಅಂತ ಹೇಳ್ತಾರೆ. ಆದರೆ ಅದಕ್ಕಿಂತ ಮೊದಲು ಏನಿತ್ತು ಅಂತ ಯಾರಿಗೂ ಲೆಕ್ಕಾಚಾರ ಗೊತ್ತಿಲ್ಲ. ತುಮ್ ಅಂಗೆ ಅಕ್ಷರೆ ಬತಾ ಸಕ್ತೆ ಹೋ ತೋ ತುಮಕೋ ಕಿತನಾ ನಶಾ ಚಾಹಿಯೆ. ಜಗಡೆ ಆದಿ ಕಿ ಬಾತಿ ನಹಿ, ಜಗಡ್ತೆ ಹೇ ಓ ಜೋ ನಿಧನ್ಕೆ ಹೋತೆ ಹೇ. ಯಾರಿಗೆ ತಂದೆ ಗೊತ್ತಿಲ್ಲ ಅವ್ರು ಜಗಳ ಮಾಡ್ತಾರೆ, ನೀವೆಂತೂ ಜಗಳ ಮಾಡೋ ಅವಶ್ಯಕತೆ ಇಲ್ಲ. तुम अभी जो पुरुषार्थ करेंगे 21 जन्म के लिए प्रारब्ध बन जाएगी. नहीं मकड़ी ऐन पुरुषार्थ ಮಾಡ್ತಿದ್ದೀರಿ, 21 ಜನ್ಮ ಕ್ಕೆ ಪ್ರಾರಬ್ಧವನ್ನ ರೂಪಿಸ್ಕೊಳ್ತೀರಿ. ಲಡೆಂಗೇ ಜಗಡೆಂಗೇ ತೋ ಊಂಚ ಪದ ಭೀ ನಹೀ ಮಿಲೇಗಾ, ಸಜಾಯೇ ಭೀ ಕಾನಿ ಪಡೆಗಿ. ಬಾಬುರು ಹೇಳ್ತಾರೆ, ಈಗ ಒಂದು ವೇಳೆ ನಾವು ಜಗಳ ಮಾಡ್ತಾ ಇದ್ದಿದ್ದೆ ಆದರೆ ಉನ್ನತ ಪದವಿಯನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ, ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ. कोई भी बात है, कुछ भी चाहिए तो बाप के पास जाओ. गवर्नमेंट भी कहते हैं ना, तुम फैसला अपने हाथ में नहीं उठाओ. कोई कहते हैं हम बाबो रेड़े निम्गेनारू झगड़ा ಮಾಡಬೇಕಾ, ಬಾಬನ ಹತ್ರ ಬಂದು ಹೇಳಿ. ಸರ್ಕಾರನು ಹೇಳ್ತದೆ ತಾನೆ, ಕಾನೂನನ್ನು ನಿಮ್ಮ ಕೈ ತಗೊಳ್ಬೇಡಿ ಅಂತ. कोई कहते हैं हमको विलायत का बूट चाहिए, बाबा कहेंगे बच्चे अभी तो वनवाह में हो. ಕೆಲವರು ಯಜ್ಞದಲ್ಲಿ ಜಗಳ ಮಾಡ್ತಾರೆ, ಬಾಬನ ಹತ್ರ ಬನ್ನಿ. ಕೆಲವರಿಗೆ ವಿದೇಶದ ಬೂಟ್ ಬೇಕು ಅಂತ ಹೇಳ್ತಾರೆ. ಬಾಬೋದು ಹೇಳ್ತಾರೆ, ನೀವೀಗ ವಾನಪ್ರಸ್ಥ ಅವಸ್ಥೆಯಲ್ಲಿ ಇದ್ದೀರಿ, ತು ವಹಾ ತುಮಕೋ ಬಹುತ್ ಮಾಲ್ ಬೆಳೆಂಗೆ. ಸತ್ಯುಗದಲ್ಲಿ ಅಪಾರವಾದ ಮಾಲ್ ಸಿಗ್ತದೆ. ಬಾಪು ತೋ ರೈಟಿ ಸಮಜಾಯಂಗೇನಾ ಕಿ ಎ ಬಾ ಟೀಕ್ ನಹಿ ಹೇ. ವಿಲಾಯತದ ವಸ್ತು ಬೇಕು ಅಂತ ಹೇಳೋದು ಸರಿಯಲ್ಲ ಅಂತ ಬಾಬಾ ಒಳ್ಳೆ ವಿಚಾರವನ್ನೇ ತಿಳಿಸ್ಕೊಡ್ತಾರೆ. यहाँ तुम यह आश क्यों रखते हो, यहाँ तो बहुत सिंपल रहना चाहिए, नहीं तो देह अभिमान आ जाता है, इसमें अपनी नहीं चलानी होती है. बाबा जो कहे, बीमारी आदि है डॉक्टर आदि को भी बुलाते हैं, दवाई आदि से संभाल तो सबकी होती है, फिर भी हर बात में बाप बैठा है. श्रीमत तो श्रीमत है ना, निश्चय में विजय है. ಬಾಬಾ ತಿಳಿಸ್ಕೊಡ್ತಿದ್ದರೆ ಬಹಳ ಸಿಂಪಲ್ ಆಗಿ ಜೀವನ ನಡೆಸಿ ಸಂಗಮ ಯುಗದಲ್ಲಿ, ಇಲ್ಲ ಎಂದರೆ ದೇಹಾಭಿಮಾನ ಬರ್ತದೆ, ಮತ್ತೆ ನಿಮ್ಮದೇ ನಡೆಸಬೇಡಿ ಅಂತ ಬಾಬಾ ಹೇಳ್ತಾರೆ. ಅಪ್ನಿ ನಹಿ ಚಲಾನಿ ಹೋತಿ ಹೇ. ಬಾಬಾ ಏನು ಹೇಳ್ತಾರೋ ಅದನ್ನೇ ಕೇಳಿ. ಕಾಯಿಲೆ ಆದಾಗ ಡಾಕ್ಟ್ರಿಗೆ ತೋರಿಸಲಾಗ್ತದೆ, ಔಷಧಿ ಕೊಟ್ಟು ಸಂಭಾಲನೆ ಮಾಡಲಾಗ್ತದೆ. ಆದರೆ ಪ್ರತಿಯೊಂದು ಮಾತಿನಲ್ಲಿ ಬಾಬಾ ಕುಳಿತಿದ್ದಾರೆ. ಶ್ರೀಮತ ಎಂದರೆ ಶ್ರೀಮತ, ನಿಶ್ಚಯದಲ್ಲಿ ವಿಜಯ. ಓ ತೋ ಸಬ್ಕು ಸಮಸ್ತೆ ಹೇನಾ, ಬಾಬನ್ಗೆಲ್ಲ ಗೊತ್ತು. ಬಾಪ್ ಕಿ ರಾಯ್ ಪರ್ ಚಲನೆ ಮೇ ಹಿ ಕಲ್ಯಾಣ ಹೇ. ಬಾಬನ ಶ್ರೀಮತದ ಅನುಸಾರ ನಡೆಯೋದಲ್ಲನೇ ಕಲ್ಯಾಣ, ಅಪನಾ ಭಿ ಕಲ್ಯಾಣ ಕರ್ನಾ ಹೇ. ಕೊಯ್ಕೋ ವರ್ಕ್ ಪೌಂಡ್ ಬನಾ ನಹಿ ಸಕ್ತೆ ಹೇ, ತೋ ವರ್ಕ್ ನಾಟ್ ಎ ಪೆನಿ ಟೇರೇನಾ. ಬಾಬೋರು ಹೇಳ್ತಾರೆ, ನಿಮ್ಮ ಕಲ್ಯಾಣನೂ ಮಾಡಿಕೊಡಿ. ನಾವೀಗ ವರ್ಕ್ ಪೌಂಡ್ ಆಗಲಿಲ್ಲ ಎಂದರೆ ವರ್ಕ್ ನಾಟ್ ಎ ಪೆನಿಯಾಗಿ ಉಳಿದು ಬಿಡ್ತೀರಿ, ಪೌಂಡ್ ಬನನೇ ಲಾಯಕ್ ನಹಿ.
ಒಂದು ವೇಳೆ ನಾವೀಗ ಪುರುಷಾರ್ಥ ಮಾಡಲಿಲ್ಲ ಎಂದರೆ ವರ್ತ್ ಪೌಂಡ್ ಆಗೋದಕ್ಕೆ ಲಾಯಕ್ಕಿಲ್ಲ. ಯಹಾ ವ್ಯಾಲ್ಯೂ ನಹಿ ತೋ ವಹಾ ಬಿ ವ್ಯಾಲ್ಯೂ ನಹಿ ರಹೇಗಿ. ಇಲ್ಲಿ ವ್ಯಾಲ್ಯೂ ಇರಲಿಲ್ಲ ಎಂದರೆ ಸತ್ಯುಗದಲ್ಲೂ ವ್ಯಾಲ್ಯೂ ಇಲ್ಲ. ಸರ್ವಿಸಬಲ್ ಬಚ್ಚೋಂಕು ಸರ್ವಿಸ್ ಕಾ ಕಿತನಾ ಶೌಕ್ ರೇತಾ ಹೇ ಚಕ್ರ ಲಗಾತೆ ರೇತೆ ಹೇ. ಸೇವಾದಾರಿ ಮಕ್ಕಳಿಗೆ ಸೇವೆ ಬಗ್ಗೆ ಎಷ್ಟೊಂದು ಆಸಕ್ತಿ ಇರ್ತದೆ. ಸರ್ವಿಸ್ ಮಾಡಲಿಲ್ಲ ಎಂದರೆ ಅವ್ರಿಗೆ ರೆಹಮ್ ದಿಲ್ ಕಲ್ಯಾಣಕಾರಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬಾಬಾ ಕೋ ಯಾರ್ ನಹಿ ಕರ್ತೆ ತೋ ಕು ತುಚ್ಚು ಕಾಮ್ ಕರ್ತೆ ರಹೆಂಗೆ ಪದವಿ ತುಚ್ಚು ಪಾಯಂಗೆ. ಬಾಬನ್ನ ನಾವು ನೆನಪು ಮಾಡ್ತಾ ಇಲ್ಲ ಅಂದರೆ ಅರ್ಥ ತುಚ್ಚ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಆಗ ಪದವಿನೂ ಕಡಿಮೆನೇ ಸಿಕ್ಬಿಡ್ತದೆ. ಐಸೆ ನಹಿ ಹಮಾರಾ ತೋ ಶಿವ ಬಾಬಾ ಸೆ ಯೋಗ ಹೇ ಯಾ ತೋ ಹೈ ಹಿ ಬಿ ಕೆ ಶಿವ ಬಾಬಾ ಬ್ರಹ್ಮ ದ್ವಾರ ಹಿ ಜ್ಞಾನ ದೇ ಸಕ್ತೆ ಹೇ. ಸಿರ್ಫ್ ಶಿವ ಬಾಬಾ ಕೋ ಯಾದ ಕರೆಂಗೆ ತೋ ಮುದ್ಲಿ ಕೈಸೆ ಸುನೆಂಗೆ ಫಿರ್ ನತೀಜಾ ಕ್ಯಾ ಹೋತಾ ಪಡೆಂಗೆ ನಹಿ ತೋ ಪದ ಕ್ಯಾ ಪಾಯಂಗೆ. ಯಾ ಬಿ ಜಾನ್ತೆ ಹೇ ಸಬಕಿ ತಕದೀರ್ ಊಂಚ ನಹಿ ಬಂತಿ ಹೇ ವಹಾ ಬಿ ತೋ ನಂಬರ್ ವಾರ್ ಪದ ಹೋಂಗೆ. ಪವಿತ್ರ ತೋ ಸಬ್ಕೋ ಹೋನಾ ಹೇ ಆತ್ಮ ಪವಿತ್ರ ಬನನೆ ಬಿಗರ್ ಶಾಂತಿ ಧಾಮ್ ಜಾ ನಹಿ ಸಕ್ತೆ. ಬಾಬೋರು ಹೇಳ್ತಾರೆ ಬ್ರಹ್ಮನ ಮುಖಾಂತರ ಈಗ ಶಿವಬಾಬ ಜ್ಞಾನ ಕೊಡ್ತಾ ಇದ್ದಾರೆ. ಮುರಳಿನೂ ಕೇಳಿ ಇಲ್ಲ ಅಂದರೆ ಏನಾಗ್ಬೋದು ಅದೃಷ್ಟ. ಪಡಾಯಿ ಇಲ್ಲ ಎಂದೆ ಪದವಿನೂ ಕಡಿಮೆ. ಮತ್ತು ಇನ್ನು ಕೆಲವರು ಅದೃಷ್ಟನೇ ಶ್ರೇಷ್ಠ ಇರೋದಿಲ್ಲ ಅಂದಮೇಲೆ ನಂಬರ್ ವಾರ್ ಪದವಿ ಅಂತೂ ಪಡಿತಾರೆ. ಪವಿತ್ರ ಎಂತೂ ಎಲ್ಲರೂ ಆಗಲೇಬೇಕು. ಆತ್ಮ ಪವಿತ್ರ ಆಗದವರತ್ತು ಶಾಂತಿಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಬಾಪ್ ಸಮಜಾತಿ ಹಿ ತುಮ್ ಸಬ್ಕೋ ಈ ಜ್ಞಾನ ಸುನಾತೆ ಚಲೋ ಕೊಯ್ ಬಲ್ ಐ ಅಭಿ ನಹಿ ಬಿ ಸುನ್ತೆ ಹೇ ಆಗೆ ಚಲ್ಕರ್ ಜರೂ ಸುನೆಂಗೆ. ಬಾಬೋರು ಹೇಳ್ತದೆ ಈ ಜ್ಞಾನ ಹೇಳ್ತಾ ಹೋಗಿ ಕೊನೆಗಾದ್ರೂ ಒಂದಿನ ಕೇಳ್ತಾರೆ. ಈಗೆಂತೂ ಕಿತನೇ ಬಿ ವಿಘ್ನ ತೂಫಾನ್ ಜೋಸೆ ಆಯಿ ತುಮೇ ಡರ್ನಾ ನಹಿ ಹೇ ಕ್ಯೋಂಕಿ ನಯೇ ಧರ್ಮಕ್ಕೆ ಸ್ಥಾಪನಾ ಹೋತಿ ಹೇನಾ. ಈಗೆಂತೂ ಎಷ್ಟೊಂದು ವಿಘ್ನ ಬಿರುಗಾಡಿ ಜೋರಾಗಿ ಬೀಸ್ತದೆ. ಭಯ ಪಡಬೇಡಿ, ಯಾಕೆಂದರೆ ಹೊಸ ಧರ್ಮದ ಸ್ಥಾಪನೆ ಆಗ್ತಾ ಇದೆ. ಗುಪ್ತ ರಾಜಧಾನಿ ಸ್ಥಾಪನೆ ಮಾಡ್ತಾ ಇದ್ದೀರಿ. ಬಾಬಾ ಸರ್ವಿಸಬಲ್ ಬಚ್ಚೋಂಕೋ ದೇಖ ಕರ್ ಖುಷ್ ಹೋತೆ ಹೇ ತುಮೇ ಅಪನೇಕೋ ಆಪಿ ರಾಜ ತಿಲಕ್ ದೇನಾ ಹೇ ಶ್ರೀಮತ್ ಪರ್ ಚಲನಾ ಹೇ. ಬಾಬಾ ಸೇವಾದಾರಿ ಮಕ್ಕಳನ್ನು ನೋಡಿ ಖುಷಿ ಆಗ್ತಾ ಇದ್ದಾರೆ. ನಿಮಗೆ ನೀವೇ ರಾಜ ತಿಲಕವನ್ನು ಪಡ್ಕೊಳ್ಬೇಕು, ಶ್ರೀಮತದ ಅನುಸಾರ ನಡೆಯಬೇಕು. ಇಸ್ಮೇ ಅಪನ ಹಟ್ ಚಲನಾ ಸಕೆ ಮುಫತ್ ಅಪನೇಕೋ ಗೋಟೆ ಮೇ ನಹಿ ಡಾಲ್ನಾ ಚಾಯಿಯೇ. ಮುಫತ್ತಾಗಿ ನಿಮಗೆ ನೀವೇ ಲಾಸ್ ಮಾಡ್ಕೊಳ್ಬೇಡಿ. ಬಾಪ್ ಕೇತೆ ಹೇ ಬಚ್ಚೆ ಸರ್ವಿಸವೆಲ್ಲ ಅವ್ರ ಕಲ್ಯಾಣಕಾರಿ ಬನೋ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಸೇವಾದಾರಿಗಳಾಗಿ ಕಲ್ಯಾಣಕಾರಿಗಳಾಗಿ ಸ್ಟೂಡೆಂಟ್ಗೋ ಟೀಚರ್ಗೆ ಹೆಂಗೇನ ಪಡ್ತಾರೆ ಗ್ಯಾಲಪ್ ಕರೋ. ವಿದ್ಯಾರ್ಥಿಗಳಿಗೆ ಟೀಚರ್ ಹೇಳ್ತಾರೆ ಓದ್ಬಿಟ್ಟು ಗ್ಯಾಲಪ್ ಮಾಡಿ ತುಮಕೋ 21 ಜನ್ಮಕ್ಕೆ ಲೀ ಸ್ವರ್ಗಕ್ಕೆ ಸ್ಕಾಲರ್ಶಿಪ್ ಮಿಲ್ತಿ ಹೇ. ಬಾಬಾ ಹೇಳ್ತಾರೆ 21 ಜನ್ಮಕ್ಕೋಸ್ಕರ ನಿಮಗೆ ಸ್ವರ್ಗದ ಸ್ಕಾಲರ್ಶಿಪ್ ಸಿಗ್ತದೆ. ಡೈನಾಸ್ಟಿ ಮೇ ಜಾನಾ ಯಹಿ ಬಡಿ ಸ್ಕಾಲರ್ಶಿಪ್ ಹೇ ಅಚ್ಚ ಓಂ ಶಾಂತಿ. ದೇವತಾ ವಂಶದಲ್ಲಿ ಬರುವಂಥದ್ದೇ ಒಂದು ದೊಡ್ಡ ಸ್ಕಾಲರ್ಶಿಪ್ ಆಗಿದೆ ಅಂತ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಮಧುರ ಮಕ್ಕಳಿಗೆ ಮಾತ್ಪಿತ ಬಾಪ್ ದಾದಾರವರ ನೆನಪು ಪ್ರೀತಿ ಸುಪ್ರಭಾತ. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ತೆ. ದಾಣೆಗೋಸ್ಕರ ಮುಖ್ಯ ಸಾರ ಸಂಗಮ್ ಪರ್ ಬಹು ಸಿಂಪಲ್ ಸಾಧಾರಣ ರೇನಾ ಹೇ ಕ್ಯೋಂಕಿ ಯಾ ವನವಾಹ ಮೇ ರಹನೆ ಕಾ ಸಮಯ ಹೇ ಯಹಾ ಕೊಯಿ ಬಿ ಆಶ ನಹಿ ರಖನಿ ಹೇ ಕಭಿ ಅಪನೆ ಹಾತ್ ಮೇ ಲಾ ನಹಿ ಲೇನಾ ಹೇ ಜಡ್ನಾ ಲಡ್ನಾ ಜಗಡ್ನಾ ನಹಿ ಹೇ. ಸಂಗಮ ಯುಗದಲ್ಲಿ ಬಹಳ ಸಿಂಪಲ್ಲಾಗಿ ಸಾಧಾರಣ ರೀತಿಯ ಜೀವನ ನಡೆಸಿ, ಏಕೆಂದರೆ ವನವಾಸದಲ್ಲಿ ಇರುವಂತಹ ಸಮಯ ಆಗಿದೆ. ಯಾವುದೇ ಇಚ್ಛೆ ಆಶೆಗಳನ್ನು ಇಟ್ಕೊಳ್ಬೇಡಿ, ಕಾನೂನನ್ನು ಕೈಯಲ್ಲಿ ತೆಗೆದುಕೊಳ್ಬೇಡಿ, ಜಗಳ ಹೊಡೆದಾಟ ಮಾಡಬೇಡಿ. ಎರಡನೇದು ವಿನಾಶ್ಗೆ ಪೇಲೆ ನಯಿ ರಾಜಧಾನಿ ಸ್ಥಾಪನ್ ಕರ್ನೆ ಕೇಳಿಯೆ ಸಬಕೋ ಬಾಪ ಕಾ ಪೈಗಾಮ್ ದೇನಾ ಹೇ ಕಿ ಬಾಪ್ ಕೇತೆ ಹೇ ಮುಜೆ ಯಾದ ಕರೋ ತೋ ವಿಕರ್ ವಿನಾಶೋ ತುಮ್ ಪಾವನ್ ಬನೋ. ವಿನಾಶಕ್ಕಿಂತ ಮೊದಲು ಹೊಸ ರಾಜಧಾನಿ ಸ್ಥಾಪನೆ ಆಗ್ತದೆ ಅಂತೇಳಿ ಸರ್ವರಿಗೂ ಬಾಬನ ಸಂದೇಶ ತಿಳಿಸಿ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ನನ್ನನ್ನೇ ನೆನಪು ಮಾಡಿ ಆಗ ವಿಕರ್ಮ ವಿನಾಶ ಆಗ್ತದೆ ಮತ್ತು ಪಾವನ ಆಗ್ತದೆ.
वरदाना बाप द्वारा सफलता का तिलक प्राप्त करने वाले सदा आज्ञाकारी दिल तख्त नशीन भवा बाबन मुखातर सफलतिया तिलकवन्ना प्राप्ति माड्कोळ्ळोदक्कोस्कर सदा आज्ञाकारी हृदय सिंहासन अधिकारी भवा भाग्य विधाता बाप रोज अमृत वेले अपने आज्ञाकारी बच्चों को सफलता का तिलक लगाते हैं। आज्ञाकारी ब्राह्मण बच्चे कभी मेहनत व मुश्किल शब्द मुख से तो क्या संकल्प में भी नहीं ला सकते हैं, वह सहजयोगी बन जाते हैं। इसलिए कभी भी दिल सिकस नहीं बनो, लेकिन सदा दिल तख्त नशीन बनो, रहम दिल बनो, अहम भाव और बहम भाव को समाप्त करो। भाग्य विधाता बाबा प्रतिनिध्य अमृत वेले आज्ञाकारी मकड़े सफलते तिलकवन को आज्ञाकारी मकड़ो मेहनत तत्व मुश्किल शब्द मुखद संकल्पदलू बहज योगी दिल सिकस्त आगबे दिल तख्त नशीन हृदय सिंहासन अधिकारी दयास्वरूप अहम भाव बहम भाव समाप्ति माड़ी। श्लोगन विश्व परिवर्तन की डेट नहीं सोचो, स्वयं के परिवर्तन की घड़ी निश्चित करो। विश्व परिवर्तन या डेट अन्ना विचार माड़बे स्वयं परिवर्तन या क्षण निश्चित माड़कोड़ी नन्न परिवर्तने यावागा अंत हेळी ನಮ್ಮ ಪರಿವರ್ತನೆಯ ಕ್ಷಣಗಳನ್ನು ನಿಶ್ಚಿತ ಮಾಡಿಕೊಳ್ಳಿ ಅಂತ ಹೇಳಿ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಓಂ ಶಾಂತಿ.